ಸಿಎಂ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ ನಿತೀಶ್ ಕುಮಾರ್. ಬಿಜೆಪಿ ಜೊತೆ ಸೇರಿ ಬಿಹಾರದಲ್ಲಿ ಹೊಸ ಸರ್ಕಾರ ರಚನೆ ಮಾಡಲಿದ್ದಾರೆ. ಇಂದು ಸಂಜೆ 4 ಗಂಟೆಗೆ ನಿತೀಶ್ ಕುಮಾರ್ ಸಿಎಂ ಆಗಿ ಪದಗ್ರಹಣವನ್ನ ಮಾಡಲಿರುವಂಥದ್ದು. ದಾಖಲೆಯ 9ನೇ ಬಾರಿಗೆ ಸಿಎಂ ಆಗಿ ಪದಗ್ರಹಣವನ್ನ ಮಾಡಲಿದ್ದಾರೆ ನಿತೀಶ್ ಕುಮಾರ್. ಆರ್ಜೆಡಿ ಜೊತೆ ಮೈತ್ರಿ ಮುಗಿದಿದೆ, ಹಳೇ ಗಠಬಂಧನ್ ಮುಗಿದ ಅಧ್ಯಾಯ, ಹೊಸ ಸರ್ಕಾರ ರಚನೆ ಆಗಲಿದೆ ಅಂತ ನಿತೀಶ್ ಕುಮಾರ್ ಹೇಳಿದರು. ನಿತೀಶ್ ಜೊತೆ ಈಗಾಗಲೇ ಪ್ರಧಾನಮಂತ್ರಿ ನರೇಂದ್ರ ಮೋದಿ ದೂರವಾಣಿ ಮೂಲಕ ಚರ್ಚೆಯನ್ನು ಮಾಡಿದ್ದಾರೆ. 3:00 ಪಾಟ್ನಾಗೆ ಆಗಮಿಸಲಿರುವಂತಹ ಬಿಜೆಪಿ ರಾಷ್ಟ್ರಾಧ್ಯಕ್ಷ ನಡ್ಡಾ, ನಿತೀಶ್ ಕುಮಾರ್ ಪ್ರಮಾಣ ವಚನದಲ್ಲಿ ಜೆಪಿ ನಡ್ಡಾ ಭಾಗಿಯಾಗ್ತಾ ಇದ್ದಾರೆ. INDIA ಕೂಟ ಬಿಟ್ಟು NDA ಕೂಟವನ್ನ ಸೇರಲಿದ್ದಾರೆ ನಿತೀಶ್ ಕುಮಾರ್. ನಿತೀಶ್ ಕುಮಾರ್ ಅವರೇ INDIA ಕೂಟ ರಚನೆ ಆಗ್ಲಿಕ್ಕೆ ಪ್ರಮುಖ ಕಾರಣಕರ್ತರು, ಆದರೆ ಈಗ ಅಲ್ಲಿಂದ ಕಾಲ್ಕಿತ್ತಿದ್ದಾರೆ. ಅವಕಾಶವಾದಿ ರಾಜಕಾರಣಕ್ಕೆ ತುಂಬಾ ದೊಡ್ಡ ಹೆಸರಿದೆ, ಹೆಸರುವಾಸಿ ಅದರಲ್ಲೇನೆ. ಅವಕಾಶವಾದಿ ರಾಜಕಾರಣವನ್ನ ಮಾಡುವಂತ ನಿಟ್ಟಿನಲ್ಲಿ ನಿತೀಶ್ ಕುಮಾರ್ ಅವರು ಅದರಲ್ಲಿ ಒಂದು ಹೆಸರನ್ನ ಮಾಡ್ಕೊಂಡಿದ್ದಾರೆ. ಎಲ್ಲಿ ಸಿಎಂ ಸ್ಥಾನ ಸಿಗುತ್ತೆ ಅಲ್ಲಿಗೆ ಹೋಗುವಂಥದ್ದು, ಗೆದ್ದೆತ್ತಿನ ಬಾಲಯನ್ನ ಇಡುವಂತ ಕೆಲಸವನ್ನ ಮಾಡ್ತಾರೆ ನಿತೀಶ್ ಕುಮಾರ್. ಈಗ ಬಿಜೆಪಿ ಜೊತೆ ಸೇರ್ಕೊಂಡು ಸರ್ಕಾರವನ್ನ ರಚನೆ ಮಾಡುವಂತ ನಿಟ್ಟಿನಲ್ಲಿ ಮುಂದಾಗಿರುವಂಥದ್ದು. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಅವರು 9ನೇ ಬಾರಿಗೆ ಮುಖ್ಯಮಂತ್ರಿಗಳಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಲಿದ್ದಾರೆ. आज हमने इस्तीफा दे दिया, समझ गए ना? आज हमने मुख्यमंत्री से इस्तीफा दे दिया और जो सरकार थी उसको भी समाप्त करने का हमने आज गवर्नर साहब को दे दिया. अरे इसलिए नौबत हुई है कि ठीक नहीं चल रहा था तो इसीलिए थोड़ी परेशान. आप लोग तो हमसे बहुत पूछ रहे थे, हम बीच में बंद कर दिए थे कुछ बोलना, तो हम देख रहे थे. तो वही सब लोगों की राय, अपने पार्टी के लोगों की राय, चारों तरफ से राय आ रही थी, तो हमने सब लोगों की बात को सुन लिया. तो इसीलिए आज हमने इस्तीफा दे दिया. अभी जो भी सरकार थी वो समाप्त कर दिया गया. अभी अभी हम जो पहले गठबंधन को छोड़ के नए गठबंधन बनाए थे, और जो नया गठबंधन 1.5 महीना से बनाए थे, 1.5 साल से, तो यहाँ पर भी जो स्थिति इधर आकर के ठीक नहीं लगी है. और जिस तरह से लोगों का दावा हो रहा था, जो इतना मेहनत किया जाता था कि वही लोग ये सब काम कर रहे हैं, वो सब जरा धीरे धीरे लोगों को खराब लग रहा था. तो इसीलिए आज हम लोगों ने दे दिया, अलग हो गए. अब आज अन्य पार्टियां एक साथ होकर के जो पहले थी, वो अगर आज ही अगर तय करेगी तो आज उसके बारे में फैसला होगा, तो आप जानिएगा. अभी वेट. ಬಿಹಾರದಲ್ಲಿ ಕ್ಷಿಪ್ರ ರಾಜಕೀಯ ಬೆಳವಣಿಗೆ ವಿಚಾರ, ಈ ಬಗ್ಗೆ ನನಗೆ 5 ದಿನಗಳ ಹಿಂದೆನೇ ಮಾಹಿತಿ ಇತ್ತು ಅಂತ ಎಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಕುರಿತು ಲಾಲು ಪ್ರಸಾದ್ ಯಾದವ್ ಹೇಳಿದರು, ಹೋದರೆ ಹೋಗಲಿ ಅಂತ ಲಾಲುಗೆ ಹೇಳಿದ್ದೆ ಅಂತ ಖರ್ಗೆ ಮಾತನಾಡಿದ್ರು. ನಾವು ಹೋರಾಟ ಮಾಡೋಣ ಅಂತ ಹೇಳಿದ್ರಂತೆ ಲಾಲು ಪ್ರಸಾದ್ ಯಾದವ್ ಅವರಿಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು. ದೇಶದಲ್ಲಿ ಆಯಾರಾಮ್ ಗಯಾರಾಮ್ ಬಹಳ ಜನ ಇದ್ದಾರೆ ಅಂತಲೂ ಕೂಡ ಅಸಮಾಧಾನವನ್ನು ವ್ಯಕ್ತಪಡಿಸಿದರು. ಇದು ಏನಪ್ಪ ಅಂದರೆ, ಈ ಬೆಳವಣಿಗೆ ನಮಗೆ 5 ದಿವಸ ಹಿಂದೆಯೇ ನಮ್ಮ ಲಲ್ಲು ಪ್ರಸಾದ್ ಅವರು ಹೇಳಿದರು. ನಾನು ಅವ್ರ ಸರಿ ಡೀಟೇಲ್ ಮಾತಾಡಿದ್ದೆ, ಏನಿದೆ, ಏನು ಸಂಖ್ಯೆ ಇದೆ, ಅವ್ರದ್ದೇನು ಸಂಖ್ಯೆ ಇದೆ, ಮತ್ತು ನಾವು ಏನು ಮಾಡಿ, ಅವ್ರು ಹೇಳಿದರು ಖೇರ್ ಜಾನೇದು ಹಮ್ ಲಡ್ತೇ ರಹೆ ಪೈಲೆ ಆಪ್ ಅವ್ರು ಹಮ್ ಮಿಲ್ಕೆ ಲಡ್ತೇ ರಹೆ ಹಮ್ ಲಡಿಂಗೆ ಅಸ್ಕಿ ಫಿಕರ್ ಆಪ್ ಛೋಡ್ ದೇವ ಹಮ್ ಬಾತ್ ಕರಿಗೆ ಅಂತ ಅವ್ರು ಹೇಳಿದರು. ಇದು ನನಗೆ ಗೊತ್ತಿತ್ತು. ಗೊತ್ತಿದ್ದರೂ ಕೂಡ ಟಿಲ್ ಎಂಡ್ ಇದನ್ನು ನಾವು ಡಿಸ್ಕ್ಲೋಸ್ ಮಾಡಬಾರ್ದು ಅಂತ ಹೇಳಿ ಹಾಗೆ ಇಟ್ಟಿದ್ದೇವೆ. ನಿನ್ನೆ ಯಾರು ಕೇಳಿದ್ರು ಅದೇ ನಾವು ಹೇಳಿದ್ದೇವೆ. ಈಗ ಅದನ್ನು ಮಾಡಿದ್ದಾರೆ ಅಂದರೆ ನಿರೀಕ್ಷಿತನೇ ಇದು ಹೋಗ್ತಾರೆ ಅಂತ ಲಲ್ಲು ಪ್ರಸಾದೇ ನನಗೆ ಮಾಹಿತಿ ಕೊಟ್ಟಿದ್ದು. ಆದರೆ ಅದನ್ನು ಬಹಿರಂಗವಾಗಿ ಹೇಳಂಗಿಲ್ಲ ಕೆಲವು ಮಾತುಗಳನ್ನು. ಇದು ಏನಪ್ಪ ಅಂದರೆ, ಈ ಬೆಳವಣಿಗೆ ನಮಗೆ 5 ದಿವಸ ಹಿಂದೆ ಬಿಹಾರದಲ್ಲಿ ಸರ್ಕಾರ ರಚನೆ ಬಗ್ಗೆ ಅಶೋಕ್ ಅವರು ಕೂಡ ಮಾತನಾಡಿದ್ದಾರೆ. ಮಹಾಪುರುಷ ರಾಹುಲ್ ಗಾಂಧಿ ಅಂತ ಲೇವಡಿಯನ್ನು ಮಾಡಿದ್ದಾರೆ. ರಾಹುಲ್ ಗಾಂಧಿ ಕಾಲಿಟ್ಟ ಕಡೆ ಸರ್ಕಾರಗಳು ಡಮಾರ್ ಅಂತ ಛೇಡಿಸಿದ್ದಾರೆ. ಭಾರತ್ ಜೋಡೋ ಅಂತ ಅವರು ಶುರು ಮಾಡಿದ್ರೆ ಇಲ್ಲಿ ನಿತೀಶ್ ಕುಮಾರ್ ಅವರು ಕಾಂಗ್ರೆಸ್ ಛೋಡೋ ಅಂತ ಹೇಳಿ ಮಾಡ್ತಾ ಇದ್ದಾರೆ.
ಮಮತಾ ಬ್ಯಾನರ್ಜಿ ಅವರು ಅವರು ಕಾಂಗ್ರೆಸ್ ಚೋಡ ಆಯ್ತು ಅವಾಗೆ ಆಯ್ತು. ಆಮೇಲೆ ಪಂಜಾಬ್ ಅಲ್ಲಿ ಇರೋಂತ ಆಮ್ ಆದ್ಮಿ ಅವರು ಕೂಡ ಅವರು ಮೊದಲೇ ಹೇಳ್ಬಿಟ್ರು ನಾವು ಚೋಡೋ ಅಂತೇಳಿ. ಇವ್ರು ಎಲ್ಲೆಲ್ಲಿ ಕಾಲಿಕ್ತಾರೋ ಈ ಪುಣ್ಯಾತ್ಮ ಈ ಮಹಾಪುರುಷ ಎಲ್ಲೆಲ್ಲಿ ಕಾಲಿಕ್ತಾನೋ. ಇನ್ನು ಬಿಹಾರ್ ಕಾಲೇ ಇಕ್ಕಿದು ಸರ್ಕಾರನೇ ಡಮಾರು. ವೆಸ್ಟ್ ಬಂಗಾಲಕ್ಕೆ ಕಾಲು ಇಟ್ಟರು ಕಟಿಬಂಧನಿಂದನೇ ಖಾಲಿ. ಭಾರತ್ ಜೋಡೋ ಅಂತ ಅವ್ರು ಶುರು ಮಾಡಿದ್ರೆ ಇಲ್ಲಿ ನಿತೀಶ್ ಕುಮಾರ್ ಅವರು ಕಾಂಗ್ರೆಸ್ ಚೋಡೋ ಅಂತ ಹೇಳಿ ಮಾಡ್ತಾ ಇದ್ದಾರೆ.